ನಮಸ್ಕಾರ, ನಾನು ಅಕ್ಷತ. ಇವತ್ತಿನ ವೀಡಿಯೋದಲ್ಲಿ ತರಲೆ ನನ್ನ ಮಗ ಒಳ್ಳೆ ನನ್ನ ಮಗನೂ ಆಗಿದ್ದಾನೆ ನೋಡ್ತೀರಾ. ನೋಡಿ, ಇವತ್ತು ನಾನೇನು ಹೇಳಿಲ್ಲ, ಅಪ್ಪ ಬರ್ತಾರೆ ಅಂತ ಅಪ್ಪ ಬೆಳಗ್ಗೆ ಹೇಳೋಗಿದ್ದಾರೆ. ಇಲ್ಲೆಲ್ಲ ಹೀಗೆಲ್ಲ ಗಲೀಜು ಮಾಡಬಾರ್ದು, ಎಲ್ಲ ನೀಟಾಗಿಡಬೇಕು ಅಂತ ಹೇಳಿದ್ದಾರೆ. ಅಪ್ಪ ಸಂಜೆ ಬರೋವಳಗೆ ಇವನ್ ಹೇಗೆಲ್ಲ ಕ್ಲೀನ್ ಮಾಡಿದ್ದಾನೆ ಗೊತ್ತಾ? ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ ಅಂದರೆ ನನಗಿಂತಲೂ ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ. ನೋಡಿ ಬನ್ನಿ, ಹೇಗೆ ಕ್ಲೀನ್ ಮಾಡಿದ್ದಾನೆ ಅಂತ. ಯಾವುದು ನಾನು ಕ್ಲೀನ್ ಮಾಡೋಕ್ಕೆ ಹೇಳಿರಲಿಲ್ಲ, ಅವನಾಗೆ ಅವನು ಮಾಡ್ತಿದ್ದಾನೆ ನೋಡಿ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಂಪಿ ಟ್ರಿಪ್ದು ಇನ್ನರ್ಧ ಭಾಗ ಹಾಕೋಕ್ಕೆ ಬಾಕಿ ಉಳಿದಿದೆ. ನಂದು ಅಲ್ಲಿ ಹೋದಾಗ ಮೆಮೊರಿ ಫುಲ್ ಆಗಿತ್ತು, ಹಾಗಾಗಿ ನನ್ನ ಕಸಿನ್ ಖುಷಿ ಮೊಬೈಲಿಂದ ವೀಡಿಯೋ ಮಾಡಿದ್ದೆ. ಬಟ್ ಅವಳು ಕುಂದಾಪುರ ಇದ್ದಾಳೆ, ನಾನು ಈ ಕಡೆ ಇದ್ದೀನಿ, ಹಾಗಾಗಿ ತುಂಬ ದೂರ ಇರೋದ್ರಿಂದ ಅದು ತೊಗೊಳಕ್ಕಾಗ್ತಿಲ್ಲ. ಸೆಂಡ್ ಮಾಡು ಅಂತ ಹೇಳ್ತಿದ್ದೀನಿ, ಅದು ಸೆಂಡ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ ಅದನ್ನು. ಓಕೆ ನೋಡಿ, ನಾನು ತರಲೆ ನನ್ನ ಮಗ, ಇವತ್ತು ಒಳ್ಳೆ ನನ್ನ ಮಗ ಆಗಿದ್ದಾನೆ. ಹೇಗೆ ಮಾಡ್ತೇನೆ ಕೆಲಸ ನೋಡಿ. ಏನು ಮಾಡ್ತಿದ್ದೀವ? ಜೋರು ಮಾತಾಡ್ತೀವಿ. ಯಾರಿಗೆ ಹೇಳ್ಬೇಕು? ಇಲ್ಲ, ಯಾರು ಇಲ್ಲಿ ಇಷ್ಟು ಗಲೀಜು ಮಾಡಿದ್ದು? ಇದೆಲ್ಲ ವೆಟ್ ಕ್ಲೋತ್. ವೆಟ್ ಅಂದ್ರೆ ಏನು? ಯಾಕೆ ಕ್ಲೀನ್ ಮಾಡ್ತಿದ್ಯ ಇವಾಗ? ಅಪ್ಪ ಬರ್ತಾರಂತ ಕ್ಲೀನ್ ಮಾಡ್ತಿದ್ಯಾ? ಇಲ್ಲ, ನಮ್ಮಂಗೆ ಹೆಲ್ಪ್ ಮಾಡಲ್ವಾ? ಯಾಕೆ ಇದು ಹಾಲ್ ಎಲ್ಲ ಯಾರು ಇಷ್ಟು ಗಲೀಜು ಮಾಡಿದ್ದು? ಸಂಡೇ ರಜೆ ಸಿಕ್ಕಿದ್ರೆ ಸಾಕು, ಇಡೀ ಮನೆ ಗಲೀಜು. ಅದೆಲ್ಲ ಕ್ಲೀನ್ ಆಗಿದೆ, ಅಲ್ಲೆಲ್ಲ ಓಪನ್ ಮಾಡ್ಬೇಡ, ಅದೆಲ್ಲ ಇಡು, ತೆಗಿಬೇಡ ಬೇಡ, ಅದೆಲ್ಲ ಕ್ಲೀನ್ ಆಗಿದೆ. ನೀನ್ ಮತ್ತೆ ಗಲೀಜ್ ಮಾಡಬೇಡ, ಇನ್ನೊಂದ್ ಕೆಲಸ ಕೊಡ್ಬೇಡ. ಮೊನ್ನೆ ಖುಷಿ ಎಲ್ಲ ಕ್ಲೀನ್ ಮಾಡಿದ್ದಲ್ಲ ಅದೆಲ್ಲ. ಯಾರು ಮಹಾರಾಣಿ? ಕೆಲಸ ಮಾಡ್ತೀನಿ. ಯಾರು ಮಾಡ್ತಿರೋದು ಗಲೀಜ್ ಮನೆ ಎಲ್ಲ? ಅಮ್ಮಂಗ್ ಕೆಲಸ ಕೊಡ್ತಿರೋದು ಯಾರು? ಅಬ್ಬ ಸದ್ಯ ಸರಿಯಾಗಿ ಇಟ್ಟಿ, ಕೆಲಸ ಉಳೀತು. ಅದೇನಕ್ಕೆ? ನೋಡ್ತೀನಿ ಇವಾಗ ಹೇಗಿದೆ, ಆಮೇಲೆ ಹೇಗಾಗುತ್ತೆ ನೋಡೋಣ. ಹಾಲ್ ಇಲ್ಲಿ ಗಲೀಜಿದೆ, ಇಲ್ಲಿ ಗಲೀಜಿದೆ, ಎಲ್ಲ ಬೀಳ್ಸಿಟ್ಟಿದ್ಯಾ? ಸೋಫಾ ಮೇಲೆ ಗಲೀಜಿದೆ, ಈ ಸೋಫಾ ಮೇಲೆ ಗಲೀಜು ಮಾಡಿಟ್ಟಿದ್ಯಾ? ನೋಡೋಣ ಹೇಗಿಡ್ತೀಯಾ ಅಂತ. ಆಯ್ತಾ? ಅದು ವೆಟ್ ಕ್ಲೋತ್ ಅಲ್ಲೇ ಒರೆಸ್ಬೇಕು, ಹೋಗಲ್ಲ. ಅದೆಂತ ಅದು ಪುಕ್ಕಿ ಬೂಮ್ ಮಾಡೋದು? ಪುಕ್ಕಿ ಬೂಮ್ ಅಂದ್ರೆ ಎಂತ? ಬ್ಯಾಡ್ ಮ್ಯಾನರ್ಸ್. ಓ ಬ್ಯಾಡ್ ಮ್ಯಾನರ್ಸ್, ಸಾರಿ ಸಾರಿ, ಬ್ಯಾಡ್ ವರ್ಡ್ಸ್ ಅಲ್ಲ. ಅದು ಇಟ್ಸ್ ಉಡಿಯಲ್ಲಿ ಗುಡ್ಸು. ಯಾಕೆ? ಬೀನ್ ಬ್ಯಾಗ್ ಅಲ್ಲಿ ಎಂತ ಹಾಗೆ ಬಿದ್ದಿದೆ? ಅದು ಬಾಗಿಲು ಹಾಕಿಲ್ಲ ನೀನು? ಇಂಗ್ಲಿಷ್ಟು ಬೀಳ್ಸಿದ್ಯಾ? ಅದು ಅಡಿಗೆ ಮನೇಲಿ ಇಡ್ಬೇಕಲ್ಲ, ತೊಳಿಲಿಕ್ಕೆ ಹಾಕ್ಬೇಕಲ್ಲ. ಸುಬ್ಬಿ ಹೇಗೆ ಕಸ ಕೊಸುತ್ತಿರ್ತಾಳೆ? ನಂಗ್ ನೀನ್ ಸುಬ್ಬಿ ಹೇಳ, ಅಮ್ಮಂಗೆ ಸುಬ್ಬಿ ಹೇಳದ? ಕಸ ಗುಡ್ಸು ತಗೊಂಬ ಅಂತ್ಯಾ? ಸುಬ್ಬಿ ಕಸ ಗುಡ್ಸು ತಗೊಂಬ ಅಂತ್ಯಾ? ಹೇ
ಏನ್ ಮಾಡ್ತಿದ್ದೆ ಇಲ್ಲಿ? ಏನ್ ಮಾಡ್ತಿದ್ದೆ? ಸಾಕು ಯುವನ್, ಸಾಕು ಸಾಕು. ಯಾವ ಕಲರ್ ಕಟ್ ಆಗ್ಬೋದು? ಕಟ್ ಆಗ್ಬೋದು. ತೆಗ್ದು ಸೋಪ ಮೇಲೆ ಹಾಕೋದಾ ಇವ? ಸೋಪ ಮೇಲೆ ಕ್ಲೀನ್ ಮಾಡೋದ? ಆಮೇಲೆ ಅಪ್ಪ ಬಂದು ಸೋಪ ಬೈತಾರೆ. ಆಮೇಲೆ ಸೋಪದ ಮೇಲೆ ಯಾರು ಇಷ್ಟು ಗಲೀಜು ಮಾಡಿದ್ದು ಅಂತ. ನೆಲ ಕ್ಲೀನ್ ಮಾಡುವಾಗ ಸೋಪ ಮೇಲೆ ಅಲ್ಲ. ಇವಾಗ ನೆಲ ಕ್ಲೀನ್ ಆದ್ಮೇಲೆ ಸೋಪ ಕ್ಲೀನ್ ಮಾಡ್ತೀಯಲ್ಲ, ವಾಪಸ್ ಎಲ್ಲ ಕೆಳಗೆ ಹಾಕ್ತಿಯಾ? ಹ ಮತ್ತೆ ಏನು ಟಿವಿ ಸ್ಟ್ಯಾಂಡ್ ಒಂದು ಚೆನ್ನಾಗಿ ಇಟ್ಟಿದ್ಯಾ, ವೆರಿ ಗುಡ್. ಏ ಮರೆಯ, ಅದು ಕಟ್ಟಾಗುತ್ತೆ ಮರೆಯ. ಸಾಕು ಸಾಕು. ಸಾಕು ಸಾಕು, ಕ್ಲೀನಿಂಗ್ ಎಲ್ಲ. ನಿಂಗೆ ಅದೆಲ್ಲ ಒರೆಸ್ಲಿಕ್ಕೆ ಯಾರು ಹೇಳಿದ್ದು? ಅದೆಲ್ಲ ಒರೆಸ್ಲಿಕ್ಕೆ ಯಾರು ಹೇಳಿದ್ದು? ನಾನು ಯಾವಾಗ ಹೇಳಿದ್ದು? ಹಾ ಸೋಪ. ಅಯ್ಯ, ಇದು ಕುಶನ್ ಅಕ್ಕಿಲಿಟ್ಟಿದೆಯಲ್ಲ, ಗಲೀಜಾಗಲ್ವಾ ಕೆಳಗಿದ್ರೆ? ಚೆನ್ನಾಗಾಗಿದೆ ಬಟ್ ಅಲ್ಲಿ ಇಡೋದಲ್ಲ ಆಯ್ತಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಇಟ್ಟಿದ್ದು, ಆದ್ರೆ ಅಲ್ಲಿ ಇಡೋದಲ್ಲ ಆಯ್ತಾ? ಅದು ಸ್ವಲ್ಪ ಮೇಲೆ ಇಡ್ಬೇಕು, ಅದ್ ಗಲೀಜಾಗತ್ತಲ್ಲ, ಮಣ್ಣಾಗತ್ತಲ್ಲ. ಅಮ್ಮ ವೈಟ್ ವೈಟ್ ಇದೆಲ್ಲ ತೆಗಿ. ಸ್ವಲ್ಪ ನೀರ್ ಹಾಕಿಡ್ಬೇಕು ಅಕ್ಕದು. ಇವನ್ ಮಾಡೋದ್ ನೋಡಿ, ಡೈಲಿ ಇದೇ ತರ ಇರ್ತಾನೆ ಮನೇಲಿ. ದಿನ ಈ ತರ ಕ್ಲೀನ್ ಮಾಡ್ತಾನೆ ಅಂತ ಅನ್ಕೋಬೇಡಿ. ಇವತ್ ಮಾತ್ರ ಈ ತರ ಮಾಡ್ತಾನೆ, ನಾಳೆನೂ ಮಾಡೋದಿಲ್ಲ. ಒಂದು ಕಡ್ಡಿನ ಆಚೆನೆ ಈಚೆ ಇಡಲ್ಲ ಅವನು. ಇವತ್ ನೋಡಿ ಎಷ್ಟ್ ಚೆನ್ನಾಗಿ ಮಾಡಿದ್ದಾನೆ. ಏನು ಎಷ್ಟ್ ಚಂದ ಮಾಡಿಟ್ಟಿದ್ಯಾ? ನೀನೇ ಮಾಡಿದ್ದ ಇದೆಲ್ಲ? ಅಲ್ಲೊಂದು ಕುಶನ್. ಇದನ್ನು ಚೆನ್ನಾಗಿಡ್ಬೇಕಂತ ಗೊತ್ತ ನಿನ್ಗೆ, ಕಾಲ್ ಒಡ್ಸೋದು? ವೆರಿ ಗುಡ್. ಅಲ್ಲ ನೀನ್ ಹಾಕೋದೇ ಇಲ್ಲ ಅಲ್ಲ, ಇವತ್ ಮಾತ್ರ ಚೆನ್ನಾಗಿರ್ತಿದ್ಯಾ ಅಂತ. ಯಾವಾಗ್ಲೂ ಹಂಗೆ, ಯಾವಾಗ್ಲೂ ಹಂಗೆ ಇಡ್ಬೇಕು ಚಂದ ಮಾಡಿ. ಅಯ್ಯ ಅಲ್ಲಿಡ್ಬಾರ್ದು, ಅಲ್ಲಿ ಎಂತಕ್ಕೆ ಅಲ್ಲಿಡ್ ಅಲ್ಲಿ ಚೆನ್ನಾಗಿರಲ್ಲ. ಅಲ್ಲಿ ಮಾವ ಮಾಡುವಾಗ ಅಲ್ಲ, ಅಲ್ಲೂ ಬೇಡ, ಅಲ್ಲೂ ಬೇಡ. ಗ್ಲಾಸ್ ಅಲ್ಲಿ ಇರೋದಾ?
ಅಡಿಗೆ ಮನೆ ತೊಳೆಯಕ್ಕೆ ಹಾಕು, ತೊಳೆಯಕ್ಕಾಕು, ಹೋಗು. ನಂಡ ಇಲ್ಲ ಗೊಳಿತಿದ್ಯಾ? ನನ್ ಮಗ ಇದನಲ್ಲ ನೋಡಿ, ಇವನೇ ತರ್ಲೆ ನನ್ ಮಗ. ನೋಡಿದ್ರಲ್ಲ ನನ್ ತರ್ಲೆ ನನ್ ಮಗ, ಒಳ್ಳೆ ನನ್ ಮಗ ಆಗಿ ಎಷ್ಟ್ ಚೆನ್ನಾಗಿ ಕೆಲ್ಸ ಮಾಡಿದಾನೆ ಇವತ್ತು ಅಂತ ಅದು ನಾನೇನ್ ಹೇಳದೆ. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಬಾಯ್ ಎಲ್ಲರಿಗೂ.